ಎಎನ್ಎಂ ಆರ್ ನ್ಯೂಸ್ಗೆ ಸ್ವಾಗತ. ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಸ್ವಚ್ಛ ಚಿಕ್ಕಬಳ್ಳಾಪುರ ಜಾಸ್ತಿ ಸಿರು ಚಿಕ್ಕಬಳ್ಳಾಪುರ ಎಂತಕ್ಕಂಥ ಒಂದು ಯೋಜನೆ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ರೂಪಿಸ್ತಾ ಇದ್ದೀವಿ. ಹಾಗಾಗಿ ಇದು ನಾಲ್ಕನೇ ಮಂಗಳವಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಾವು ಚಿಕ್ಕಬಳ್ಳಾಪುರದಲ್ಲಿ ಪ್ರಾರಂಭ ಮಾಡಿವು. ಚಿಕ್ಕಬಳ್ಳಾಪುರದಲ್ಲಿ ಎರಡು ವಾರ ಆಯಿತು, ಶಿಡ್ಲಘಟ್ಟದಲ್ಲಿ ಕಳೆದ ವಾರ ಮಾಡಿದ್ದೀವಿ. ಇವತ್ತು ಸ್ವಚ್ಛ ಮಂಗಳವಾರ, ಇವತ್ತಿನ ದಿನ ನಾವು ಚಿಂತಾಮಣಿಗೆ ಬಂದಿದ್ದೀವಿ. ಇವತ್ತು ನಗರಸಭೆ ವಾಯುವಿಹಾರಿಗಳ ಸಂಘ ಕೃಷ್ಣಾರೆಡ್ಡಿಯವರ ಒಂದು ನೇತೃತ್ವದ ಒಂದು ತಂಡ, ಅವರು 72ನೇ ವಾರದಲ್ಲಿ ಈ ಕಾರ್ಯಕ್ರಮವನ್ನು ಅವರು ಪ್ರತಿ ತಿಂಗಳ ಮೊದಲ ಭಾನುವಾರದಿಂದ ಅವರು ಕಾರ್ಯಕ್ರಮವನ್ನು ಹಮ್ಮಿಕೊಡ್ತಾ ಇದ್ದಾರೆ. ಬಟ್ ಇವತ್ತು ನಮಗೆ ಪ್ರತಿ ಮಂಗಳವಾರ ಏನು ಸ್ವಚ್ಛತಾ ಅಭಿಯಾನ ನಮ್ಮದು ಕಾರ್ಯಕ್ರಮ ಇದೆ, ಇವತ್ತು ಅವರು ಸಹ ಇದಕ್ಕೆ ಕೈ ಜೋಡಿಸಿದ್ದಾರೆ. ಇದರ ಜೊತೆಗೆ ಈ ಭಾಗದ ಕೌನ್ಸಿಲರ್ಗಳು ಕೂಡ ಇವತ್ತಿನ ಒಂದು ಇದಕ್ಕೆ ನಗರಸಭಾ ಸದಸ್ಯರುಗಳು ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಇದರ ಜೊತೆಗೆ ಪ್ರಥಮ ದರ್ಜೆ ಕಾಲೇಜುಗಳಿರ್ಬೋದು NSS ಸಂಘದ NSS ಬಾಯ್ಸ್ ಎಲ್ಲ ಬಂದಿದ್ದಾರೆ. ಜೊತೆಗೆ ಏನು ಬಂದಿದ್ದಾರಲ್ಲ ಪ್ರಾಂಶುಪಾಲರು ಬಂದಿದ್ದಾರೆ, ಪ್ರಿನ್ಸಿಪಾಲರು ಬಂದಿದ್ದಾರೆ, ಹಾಗೆಯೇ ಪತ್ರಕರ್ತರು ಬಂದಿರ್ತಕ್ಕಂಥದ್ದು, ಕಾಂಟ್ರಾಕ್ಟರ್ಗಳು ಬಂದಿರತಕ್ಕಂಥದ್ದು, ಅಂದರೆ ಒಟ್ಟಾರೆ ವಾಯು ವಿಹಾರಿಗಳ ಸಂಘದ ಎಲ್ಲ ಸದಸ್ಯರುಗಳು ಬಂದಿರತಕ್ಕಂಥದ್ದು. ಹಾಗಾಗಿ ಎಲ್ಲ ಸಾರ್ವಜನಿಕರು ಕೂಡ ಇವತ್ತಿನ ಈ ಒಂದು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದ್ದಾರೆ. ಉದ್ದೇಶ ಇಷ್ಟೇ, ಎಲ್ಲಿ ನಾವು ಸ್ವಚ್ಛತೆಯನ್ನು ನೈರ್ಮಲ್ಯವನ್ನು ಕಾಪಾಡ್ಕೊಳ್ತೀವೋ ಅಲ್ಲಿ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ ಮತ್ತು ನಗರದ ಪರಿಸರನೂ ಕೂಡ ಚೆನ್ನಾಗಿರುತ್ತೆ. ಇದು ಕೇವಲ ಒಂದು ದಿನ ಮಾಡ್ತಕ್ಕಂಥದ್ದಲ್ಲ, ಇದು ದಿನನಿತ್ಯದ ಬದುಕಿನಲ್ಲಿ ನಾವು ಪ್ರತಿನಿತ್ಯ ಇದನ್ನು ನಾವು ಅಳವಡಿಸ್ಕೊಳ್ಬೇಕು. ಈ ಒಂದು ಅವೇರ್ನೆಸ್ ಏನಿದೆ ನಿರಂತರವಾಗಿ ಇರಬೇಕು, ಜನರಲ್ಲಿ ಕೂಡ ಇದೊಂದು ಅವೇರ್ನೆಸ್ಸು ಬರಬೇಕು. ಪ್ರಮುಖವಾಗಿ ಮನೆಗಳಲ್ಲಿ ಏನು ಕಸ ವಿಂಗಡಣೆಯನ್ನು ನಾವು ಮಾಡ್ತಾ ಇದ್ದೀವಿ ಅದು ಕೂಡ ನಾವು ಈಗೆಲ್ಲ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಚಿಂತಾಮಣಿಯನ್ನು ಏನು ಪ್ಲಾಸ್ಟಿಕ್ ಮುಕ್ತ ಚಿಂತಾಮಣಿಯನ್ನು ಮಾಡಬೇಕೆಂಬತಕ್ಕಂಥದ್ದು ಕೂಡ ಯೋಜನೆ ಮತ್ತು ಯೋಚನೆ ಎರಡೂ ಕೂಡ ಇದೆ. ಹಾಗಾಗಿ ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಮನೆಗಳಲ್ಲಿ ಕಸ ವಿಂಗಡಣೆ ಅಂತಕ್ಕಂಥದ್ದು ಡ್ರೈ ವೇಸ್ಟು ವೆಟ್ ವೇಸ್ಟ್ ಏನಿದೆ ಅದು ಕೂಡ ಅಲ್ಲಿಂದನೇ ಪ್ರಾರಂಭ ಆಗಬೇಕು. ವಿಂಗಡಣೆ ಮಾಡ್ತಕ್ಕಂಥದ್ದು ಅಲ್ಲಿಂದ ಲ್ಯಾಂಡ್ ಫಿಲ್ ಸೈಟ್ಗೆ ಹೋಗ್ತಕ್ಕಂಥದ್ದು ಮತ್ತು ವೈಜ್ಞಾನಿಕವಾಗಿ ಅದು ಡಿಸ್ಪೋಸನ್ನು ಮಾಡ್ತಕ್ಕಂಥದ್ದು ಎಲ್ಲ ಕಾರ್ಯಕ್ರಮಗಳಿದೆ. ನಿನ್ನೆನೂ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯ ವರ್ತಕರ ಸಂಘದೊಂದಿಗೂ ಕೂಡ ಮೀಟಿಂಗನ್ನು ಮಾಡಿದ್ದೀನಿ. ಎಲ್ಲ ಅಂಗಡಿಗಳಲ್ಲಿಯೂ ಕೂಡ ಏನು ಪ್ಲಾಸ್ಟಿಕ್ ಇದೆ ಕ್ರಮೇಣವಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕೆಂಬತಕ್ಕಂಥ ಉದ್ದೇಶದಿಂದ ಅವ್ರ ಜೊತೆಯಲ್ಲಿ ನಾನು ಸಭೆಯನ್ನು ಕೂಡ ಮಾಡಿದ್ದೀನಿ. ಅವರು ಕೂಡ ಅದಕ್ಕೆ ಸಹಕರಿಸ್ತಾ ಇದ್ದಾರೆ. ಜೊತೆಗೆ ಪ್ಲಾಸ್ಟಿಕ್ಕಿನ ಜಾಗದಲ್ಲಿ ಪರಿಸರ ಸ್ನೇಹಿಯಾಗಿರ್ತಕ್ಕಂತಹ ಕೆಲವು ಪರಿಸರಕ್ಕೆ ಪೂರಕವಾಗಿರ್ತಕ್ಕಂಥ ಬ್ಯಾಗ್ಗಳನ್ನು ಸಾರ್ವಜನಿಕರಿಗೆ ಕೊಡ್ತಕ್ಕಂಥದ್ದು ಮತ್ತು ಬಳಸ್ತಕ್ಕಂಥದ್ರ ಬಗ್ಗೆನೂ ಕೂಡ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಕೂಡ ಮಾಡ್ತಾ ಇದ್ದೀವಿ. ಮತ್ತು ಎಲ್ಲ ಅಂಗಡಿಗಳ ಮುಂದೆನೂ ಕೂಡ ನಾನು ಕೂಡ ಪ್ಲಾಸ್ಟಿಕ್ಕನ್ನು ಬಳಸಲ್ಲ, ಬಳಸಲಿಕ್ಕೂ ಕೂಡ ಸಹಕಾರ ಕೊಡಲ್ಲ ಎಂಬತಕ್ಕಂಥ ಒಂದು ಪ್ರೋಗ್ರಾಮಿನ ಅಡಿಯಲ್ಲಿ ಪ್ರತಿಯೊಂದು ಅಂಗಡಿ ಮುಂದೆನೂ ಕೂಡ ಹಾಕ್ಕೊಳ್ತಾ ಇದ್ದಾರೆ. ಅವರನ್ನೇ ವಾಲಂಟಿಯರಾಗಿ ಡಿಕ್ಲೇರ್ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಅಂಗಡಿಯವರು ಕೂಡ. ಜೊತೆಗೆ ಯಾವ್ಯಾವುದನ್ನು ಬಳಕೆಯಲ್ಲಿಲ್ಲ ಅಂಥ ಒಂದು ಬಳಕೆಯಲ್ಲಿಲ್ಲದಂತಕ್ಕಂಥ ವಸ್ತುಗಳ ಬಗ್ಗೆನೂ ಕೂಡ ಜನರಲ್ಲಿ ಅಂಗಡಿ ಹತ್ರ ಬಂದು ನಿಂತ್ಕೊಂಡ್ರೆ ಹೌದು ನಾನು ಈ ಥರ ಐಟಮ್ಸ್ಗಳನ್ನು ಬಳಸಬಾರ್ದು ಇರ್ತಕ್ಕಂಥದ್ದು ಕೂಡ ಒಂದು ಅವೇರ್ನೆಸ್ಸನ್ನು ಮೂಡಿಸ್ತಾ ಇದೆ. ಹಾಗಾಗಿ ಈ ಕೆಲಸಕ್ಕೆ ಕೈ ಜೋಡಿಸಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಾವು ಈ ಕೆಲಸವನ್ನು ಈ MJ ರೋಡ್ನಲ್ಲಿ ನಾವು ಬೆಂಗಳೂರು ರೋಡ್ನಲ್ಲಿ ಈ ಕೆಲಸವನ್ನು ಮತ್ತೆ ನಾವೆಲ್ಲರೂ ಸ್ಟಾರ್ಟ್ ಮಾಡ್ತೇವೆ. ಎಲ್ಲೊಂದು ಕಡೆ ಹಿರಿಯ ಅಧಿಕಾರಿಗಳು ಬಂದಾಗ ಮಾತ್ರ ಕ್ಲೀನಿಂಗ್ ಜಾಸ್ತಿ ಇರುತ್ತೆ, ಆಮೇಲೆ ಬರ್ತಾ ಅದು ಕ್ಷೀಣಿಸುತ್ತೆ. ಅದಕ್ಕೆ ಹೇಳ್ತೀರಾ? ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನ, ಪ್ರೋತ್ಸಾಹ, ಉತ್ತೇಜನ ಅವೆಲ್ಲವೂ ಕೂಡ ಬೇಕು. ಬಟ್ ಇಲ್ಲಿಯ ವಾತಾವರಣ ನೋಡಿದರೆ ಈಗ ಮೊದಲಿಂದಲೂ ಕೂಡ ಒಂದು ಸಂಘದವರು ಸುಮಾರು 72 ವಾರಗಳ ಕಾಲ ಸತತವಾಗಿ ನಡೆಸ್ಕೊಂಡ್ಬಂದಿರ್ತಕ್ಕಂಥದ್ದು ಶ್ಲಾಘನೀಯ. ಇದು ಯಾವುದೇ ಒಂದು ನಗರದಲ್ಲಿ ಕೂಡ ಈ ಥರದ ಒಂದು ಯೋಜನೆ ಇಲ್ಲ. ಬಟ್ ಇಲ್ಲಿಯ ನಾಗರಿಕರು ಅದನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಬಟ್ ಇದೇ ಥರ ಅದು ಎಲ್ಲ ಸಾರ್ವಜನಿಕರು ಇದನ್ನು ಉಪಯೋಗ ತಗೊಳ್ಬೇಕು ಮತ್ತು ಅರಿವನ್ನು ಮೂಡಿಸ್ಕೊಂಡು ಕೆಲಸ ಮಾಡಬೇಕು. ಹಾಗಾದಾಗ ಮಾತ್ರ ಇದಕ್ಕೆ ಇನ್ನೂ ಹೆಚ್ಚಿನ ಒಂದು ಉತ್ತೇಜನ ಸಿಗುತ್ತೆ ಮತ್ತು ಸ್ವಚ್ಛತೆಯ ಕಡೆ ನಮ್ಮ ಈಗೇನು ಅಬಾಂಡೆಂಟ್ ವೆಹಿಕಲ್ ಈಗೆಲ್ಲ ನಿಂತ್ಕೊಂಡಿದ್ದಾವಲ್ಲ, ಕೆಲಸ ಬರೋದಂಥ ವೆಹಿಕಲ್ ಎಲ್ಲ ಫುಟ್ಪಾತ್ ಮೇಲೆ ನಿಂತಿದ್ದಾರೆ. ಈಗ ಅವ್ರಿಗೆ ಓನರ್ ಯಾರೇ ಇರಲಿ
ಅದೆಲ್ಲ ಟೈರ್ ಪಂಚರ್ ಆಗಿ ಎಲ್ಲ ಗಾಳಿ ಬಿಟ್ಟು ಎಲ್ಲ ಒಂದು ವರ್ಷದಿಂದ ನಿಂತಿದ್ದಾವೆ ಅಂತವೆಲ್ಲವನ್ನು ಕೂಡ ರಿಮೂವ್ ಮಾಡ್ತೀವಿ. ಪಾರ್ಕಿಂಗ್ ಅಲ್ಲ ಫುಟ್ಪಾತ್ ಅಲ್ಲಿ ಸಿ ಪಿ ಐ ಅವರಿಗೆಲ್ಲರಿಗೂ ಕೂಡ ಇವತ್ತು ಡೈರೆಕ್ಷನ್ ಕೊಡ್ತಾ ಇದ್ವಿ. ಈ ನಗರದಲ್ಲಿ ಎಲ್ಲೆಲ್ಲಿ ಈ ಥರ ಏನು ಪಾದಚಾರಿ ಮಾರ್ಗದ ಮೇಲೆ ಫುಟ್ಪಾತ್ ಮೇಲೆ ವೆಹಿಕಲ್ಗಳು ಎಲ್ಲೆಲ್ಲಿ ನಿಲ್ತಾ ಇದ್ದಾವೆ ಅಂಥವೆಲ್ಲದನ್ನು ಕೂಡ ಕೂಡಲೇ ತೆರವು ಮಾಡಬೇಕು ಅಂತ ಹೇಳಿ ಇವತ್ತು ಸಮಸ್ಯೆಗಳು ನೋಡಿದ್ರೆ ಚಿಂತಾ ಮೀಟಿಂಗ್ಗಳನ್ನ ಮಾಡ್ತಾನೇ ಇದ್ದೀವಿ. ಆಲ್ರೆಡಿ ಕೆಲಸ ಆಗ್ತಿಲ್ಲ, ಕೆಲಸಗಳು ಪ್ರಾರಂಭ ಆಗ್ತದೆ, ಕೆಲಸ ಆಗ್ತಿಲ್ಲ ಅಂತಲ್ಲ, ಕೆಲಸ ಮಾಡ್ತಾ ಇದ್ದಾರೆ. ಸಿಟಿ ದೊಡ್ಡದಿದೆ, ಹಂತಂತವಾಗಿ ಇದನ್ನ ತೆರವು ಮಾಡ್ತಕ್ಕಂಥ ಎಲ್ಲರ ಸಹಕಾರ ಕೊಡ್ತೀವಿ. ಹೆಚ್ಚಾಗಿ ಬಸ್ಸುಗಳು ಯಾವ್ಯಾವಕ್ಕೆ ಲೈಸೆನ್ಸ್ ಇದೆ, ಯಾವಕ್ಕೆ ಲೈಸೆನ್ಸ್ ಇಲ್ಲ ಇರೈತಲ್ಲ, ಆಮೇಲೆ ಯಾವುದನ್ನೇ ಒಂದೇ ಆಗಲಿ ಪಾರ್ಕಿಂಗನ್ನು ಮಾಡಬೇಕಾದ್ರೆ ಪ್ರೈವೇಟ್ ವೆಹಿಕಲ್ಸ್ಗಳು ಕೂಡ ಕ್ರಮಬದ್ಧವಾಗಿ ಮಾಡ್ಕೊಳ್ಬೇಕು. ಅದನ್ನು ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ಕೆಲಸಗಳು ಆಗಬಾರ್ದು. ಆರ್ ಟಿ ಓ ಅವ್ರಿಗೆ ಮಾತಾಡಿ ಒಂದು ರೌಂಡು ಪೀಕ್ ಅವರ್ಸಲ್ಲಿ ಯಾವ ಥರ ಒಂದು ವೆಹಿಕಲ್ ಪಾರ್ಕಿಂಗ್ ಆಗ್ತಾ ಇದ್ದಾವೆ, ಏನು ಸಿಸ್ಟಮ್ ಇದೆ ಅಂತ ಚೆಕ್ ಮಾಡಿ. ಆರ್ ಟಿ ಚಿಂತನೆ ನಿಂತ್ಕೊಂಡ್ರೆ ಕೆಲಸ ಆಗಲ್ಲ. ಅದು ಈಗ ಮಾತಾಡೋದ್ರ ಬದಲು ಬನ್ನಿ ನಮ್ಮ ಜೊತೆ ಒಂದು ನಾಲ್ಕು ಪ್ಲಾಸ್ಟಿಕ್ ತೆಗಿ ಬರ್ರಿ, ಬರ್ರಿ ಒಂದು ಅಥಾರಿಟಿ ಆಗಿ ಜಾಸ್ತಿ ಏನೇ ಹೆಸರು ಏನು ಬರೀ ಹೋದ ತಕ್ಷಣ ಹ್ಞೂ ಹಾಂ.